ನಮಸ್ತೆ ಗೆಳೆಯರೆ, ಬನ್ನಿ ಇವತ್ತು ನಿಮಗೆ ಅಹೋರಾತ್ರ ವಿಶ್ವದಲ್ಲೇ ವಿಶಿಷ್ಟವಾದಂತಹ ವಿಶೇಷವಾದಂತಹ ಅದ್ಭುತವಾದಂತಹ ಎಲ್ಲೂ ಕಾಣ ಸಿಗದಿರುವಂತಹ ಎರಡು ಸಾಲಿಗ್ರಾಮಗಳು ಇಲ್ಲಿವೆ. ಅಹೋರಾತ್ರ ಕೈಲಾಸ ಪರ್ವತದ ಪರ್ಯಟನೆಗೆ ಹೋಗಿದ್ದಾಗ ಮಾನಸ ಸರೋವರದ ಹತ್ತಿರ ಸಿಕ್ಕ ಸಾಲಿಗ್ರಾಮಗಳಿವು. ತುಂಬಾ ಅದ್ಭುತವಾಗಿದೆ, ಅದ್ವಿತೀಯವಾಗಿದೆ, ಬೇರೆ ಎಲ್ಲೂ ಇರೋದಿಲ್ಲ. ಏನು ಶಿವಲಿಂಗ ಸಾಲಿಗ್ರಾಮ, ಏನು ನರಸಿಂಹ ಸಾಲಿಗ್ರಾಮ, ಸಾಲಿಗ್ರಾಮ ಅಂದ್ರೆ ಏನು ಅಂತ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹಾಗೆ ನಿಧಾನಕ್ಕೆ ಬನ್ನಿ. ಒಂದು ಶ್ವೇತ ಶಿವಲಿಂಗ ಸಾಲಿಗ್ರಾಮ, ಇನ್ನೊಂದು ಶ್ವೇತ ನರಸಿಂಹ ಸಾಲಿಗ್ರಾಮ. ನೋಡಿ, ಮೊದಲನೇದಾಗಿ ನಾವು ಇವಾಗ ಶ್ವೇತ ಶಿವಲಿಂಗ ಸಾಲಿಗ್ರಾಮವನ್ನು ನೋಡೋಣ. ಬನ್ನಿ ನೋಡಿ, ಏನಿದು ಗುಂಡುಕಲ್ಲು ಇದ್ದಂಗಿದೆಯಲ್ಲ, ಇದು ಹೇಗೆ ಶಿವಲಿಂಗ ಸಾಲಿಗ್ರಾಮ ಅಂತ ಅನ್ಕೋಬಿಡಿ. ಇದು ನ್ಯಾಚುರಲ್ ಸ್ಟೋನು, ಪ್ಯೂರ್ಲಿ ನ್ಯಾಚುರಲ್ಲು, ಪ್ಯೂರ್ಲಿ ನ್ಯಾಚುರಲ್ಲು. ಇದು ಸಾಲಿಗ್ರಾಮದ ಕಲ್ಲು. ಯಾಕಿದು ಸಾಲಿಗ್ರಾಮ ಅಂತಾರೆ, ಸಾಲಿಗ್ರಾಮ ಅಂದ್ರೆ ಏನು ಅಂತ ಇವತ್ತು ನಿಮಗೆ ಪರಿಚಯ ಆಗತ್ತೆ. ಬನ್ನಿ, ಇದು ವಿಶ್ವದಲ್ಲಿ ಎಲ್ಲೂ ನಿಮಗೆ ಕಂಡು ಬರುವುದಿಲ್ಲ, ಇದೊಂದು ವಿಶೇಷ ಸಾಲಿಗ್ರಾಮ. ಇದರೊಳಗೆ ಶಿವಲಿಂಗ ಇದೆ. ಹೇಗಪ್ಪ ಒಂದು ಇಷ್ಟೊಂದು ಪ್ರಾಕೃತಿಕವಾದ ಕಲ್ಲಿನೊಳಗಡೆ ಶಿವಲಿಂಗ ಇದೆ ಅಂದರೆ, ಇಲ್ಲೊಂದು ತೂತಿದೆ ನೋಡಿ ನೋಡಿ. ಈ ರಂಧ್ರದ ಮುಖಾಂತರ ಒಂದು ಹುಳ ಒಳಗೆ ಹೋಗಿ ನೆಲೆಸತ್ತೆ. ಅದು ವಿಶ್ವದ ಆದಿಯಲ್ಲಿ ಬಂದಂತಹ ಸಾಲಿಗ್ರಾಮದ ಹುಳ. ಆ ಸಾಲಿಗ್ರಾಮದ ಹುಳ ಇದರೊಳಗೆ ಹೋಗಿ ತನ್ನ ದೇವ ಮಂದಿರವನ್ನು ಮಾಡಿಕೊಂಡಿದೆ. ಆಗಿನ ಕಾಲದಲ್ಲಿ ದೇವರು ಅಂದರೆ ಕಾಯಕ, ಕಾಯಕ ಅಂದರೆ ಶಿವನ ಪ್ರತೀಕ, ಶಿವನ ಪದವಿ. ಎಲ್ಲರೂ ಶಿವನಿಗೆ ಪೂಜೆ ಮಾಡಿಸಲು ವ್ಯಕ್ತಿ ಪೂಜನೆಗೆ ನಿಂತಾಗ ಶಿವ, ವ್ಯಕ್ತಿಗಳಿಗೆ ಪೂಜೆ ಮಾಡಿಬಿಡಿ, ಇವನು ಮಾಡುವ ಕಾಯಕಕ್ಕೆ ಪೂಜೆ ಮಾಡಿ ಅಂತ ತೋರಿಸಿಕೊಟ್ಟಂತಹ ಕಾಲದಲ್ಲಿ ಆವಾಗಿನ ಜೀವಿಗಳು ಎಲ್ಲ ಒಂದೇ ರೀತಿ ಇದ್ದು ಮತ್ತೆ ಪರಿವರ್ತನೆ ಆಗ್ತಾ 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 ಮನುಷ್ಯ ರೂಪಕ್ಕೆ ಬಂದಿದ್ದು. ಇದು ಒಂದು ಎವಲ್ಯೂಷನ್. ಮತ್ಸ್ಯ ಕೂರ್ಮವಾಯಿತು, ಕೂರ್ಮ ವರಾಹ ಆಯಿತು, ವರಾಹ ನರಸಿಂಹ ಆಯಿತು, ನರಸಿಂಹ ವಾಮನ ಆಯಿತು, ವಾಮನ ಪರಶುರಾಮ ಆಯಿತು. ಹೀಗೆ ರಾಮ ಕೃಷ್ಣ ಬುದ್ಧ ಕಲ್ಕಿ ಎನ್ನುವ ಹತ್ತು ದಶಾವತಾರಗಳ ಪ್ರತೀಕವೇ ನಮ್ಮ ಎವಲ್ಯೂಷನ್. ಪ್ರಕೃತಿ ಪ್ರಾಣಿ ಮೊಟ್ಟ ಮೊದಲ ಜೀವಿ ಕೈಲಾಸ ಪರ್ವತದಲ್ಲಿ ಶಿವನ ಅಭಿಯಂತರರ ಪ್ರಯೋಗದಲ್ಲಿ ಮೊಟ್ಟ ಮೊದಲ ಹುಳ ಅದು ತನ್ನ ಮನೆ ಮಾಡಿಕೊಂಡಿತು. ಒಳಗಡೆ ಹೋಗಿ ಶಿವಲಿಂಗವನ್ನು ಕುರಿಯುತ್ತದೆ. ಬನ್ನಿ ನೋಡೋಣ ನೋಡಿ, ವಿಶ್ವದ ಅದ್ಭುತವಾದಂತಹ ಸಾಲಿಗ್ರಾಮ. ಶಿವಲಿಂಗವಿದೆ ಇದರೊಳಗಡೆ ನೋಡಿ. ತಾನು ಒಳಗಡೆ ಹೋಗಿ ಈ ತೂತಿನ ಮುಖಾಂತರ ಈ ಕಡೆ ಬಂದು ಇಲ್ಲಿ ಬಂದು ಇವತ್ತಿಗೂ ಒಂದು ಹೇಳ್ತಾನೆ ಅಹೋರಾತ್ರ. ಪ್ರಾಣಿ ಪಕ್ಷಿ ಗಿಡ ಮರ ವನ ಚರ ಉರಗ ಏನೇ ಆಗಿರಲಿ, ಕರ್ತವ್ಯಕ್ಕೆ ಅನುಕೂಲವಾಗುವಂತೆ ಅವರ ದೇಹಗಳು ಸಿಕ್ಕಿದೆ. ಒಂದು ಇರುವೆಗೂ ಮನುಷ್ಯನಿಗೂ ಈಕ್ವಲ್ ಬುದ್ಧಿ ಇರುತ್ತೆ. ಮನುಷ್ಯನಿಗೆ ದೇಹ ಸಪೋರ್ಟ್ ಮಾಡುತ್ತೆ, ಅವುಗಳಿಗೆ ಮಾಡೋದಿಲ್ಲ. ಅಷ್ಟೇ ಬುದ್ಧಿಶಕ್ತಿ ಜ್ಞಾನ ಎಲ್ಲವೂ ಎಲ್ಲರೂ ಕಲಿಬಹುದು. ಶಿವಲಿಂಗವನ್ನು ನೋಡಿ ಇದರೊಳಗೆ ಎಷ್ಟು ಚೆಂದ ಇದೆ. ಈ ಶಿವಲಿಂಗ ನೋಡಿ, ಈ ಶಿವಲಿಂಗದ ಮುಖ ಹೀಗೆ. ಇದನ್ನು ಶ್ವೇತ ಶಿವಲಿಂಗ ಸಾಲಿಗ್ರಾಮ ಅಂತ ಕರೀತಾರೆ. ಪ್ರಪಂಚದಲ್ಲೇ ಅತಿ 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 ವಿರಳವಾದದ್ದು, ಎಲ್ಲೂ ಸಿಗದೇ ಇರುವಂಥದ್ದು. ಇದೊಂದು ತುಂಬ ಸುಂದರವಾಗಿತ್ತು, ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಇವತ್ತು ತೋರಿಸ್ತಾ ಇದ್ದಾನೆ ಅಹೋರಾತ್ರ. ಬನ್ನಿ ಇನ್ನೊಂದು ಅಲ್ಲೇ ಸಿಕ್ಕಂತಹ ಒಂದು ಸಾಲಿಗ್ರಾಮ ನೋಡಿ, ಶ್ವೇತ ನರಸಿಂಹ ಸಾಲಿಗ್ರಾಮ ನೋಡಿ. ಹೇಗೆ ಮನೆ ಮಾಡಿಕೊಂಡಿದೆ ಒಳಗಡೆ ನೋಡಿ, ಕೆಳಗಡೆ ಆ ಕೊರೆದಿರುವ ಜಾಗ, ಆ ಕಲ್ಲು, ಆ ಪ್ರಾಕೃತಿಕವಾದ ಕಲ್ಲು, ಕಲ್ಲಿನ ಒಳಗಡೆ ಹೋಗಿರುವಂತಹ ಕ್ರಿಮಿ, ಆ ಸಾಲಿಗ್ರಾಮ ಕ್ರಿಮಿ. ಇವುಗಳಿಗೆ ನಮ್ಮ ದಕ್ಷಿಣದ ದೇವಾಲಯಗಳಲ್ಲಿ ದೇಗುಲಗಳಲ್ಲಿ ಪೂಜೆ ನಡೆಯೋದು. ಈ ರೀತಿ ಹಲ್ಲಿರೋದ್ರಿಂದ ಇದಕ್ಕೆ ನರಸಿಂಹ ಸಾಲಿಗ್ರಾಮ ಅಂತ ಹೆಸರಿಟ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಸಾಲಿಗ್ರಾಮಗಳು ಮಂದಾರ ಪರ್ವತದ ಆ ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡಿದಾಗ ಸಾಕ್ಷಿ ರೂಪಗಳಾಗಿದ್ವು. ಆ ಕೂರ್ಮ ಅವತಾರದ ಮೇಲೆ ಮಾಡಿದ್ದದು. ಆ ಮಂದಾರ ಪರ್ವತ ಕೈಲಾಸ ಪರ್ವತದ ಹತ್ರ ಬರುತ್ತೆ. ಮಾನಸ ಸರೋವರ ಮತ್ತು ರಾಕ್ಷಸ ಸರೋವರಕ್ಕೂ ನಡುವೆ ಇರುತ್ತೆ. ಈ ಎರಡು ಸಾಲಿಗ್ರಾಮಗಳ ಪರಿಚಯ ನಿಮಗೆ ಮಾಡಿಸ್ಕೊಡ್ಬೇಕಾಗಿತ್ತು. ಈ ಸಾಕ್ಷಿರೂಪಗಳಾದ ಸಾಲಿಗ್ರಾಮಗಳೇ ನಮಗೆ ನಿಜವಾದ ದೇವರುಗಳು ಅನ್ನೋ ಭಕ್ತಿಯಿಂದ ಪೂರ್ವಜರ ಪೂಜೆಗೆ ಸಾಕ್ಷಿಯಾಗಿ ನಮ್ಮೆಲ್ಲರ ಪೂರ್ವಜರು ಇವೆಲ್ಲ.
ಆದಿ ಭೂಮಿಗೆ ಆದಿ. ಭೂಮಿಯ ಮೊದಲ ಜೀವಿಗಳು ನಮ್ಮ ಪೂರ್ವಜರು. ಹಾಗಾಗಿ ಅವರುಗಳ ದೆಸೆಯಿಂದ ನಾವಿದ್ದೀವಿ ಅನ್ನೋ ಗೌರವಕ್ಕೆ, ಮತ್ತು ಆ ಸಾಕ್ಷಾತ್ ವಿಷ್ಣುವಿನ ಆ ಸೃಷ್ಟಿಯ ಮೂಲಕ್ಕೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಕಾಯಕಕ್ಕೆ ಪ್ರತೀಕವಾಗಿರುವ ಈ ಸಾಲಿಗ್ರಾಮಗಳಿಗೆ ನಮ್ಮ ಎಲ್ಲ ದೇವಿಗುಲಗಳಲ್ಲಿ ಪೂಜೆ ಸಲ್ಲುತ್ತೆ. ಈ ಸಾಲಿಗ್ರಾಮ ಗಂಡಕಿ ನದಿಯಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇಲ್ಲಿ ಬನ್ನಿ, ಸಾಲಿಗ್ರಾಮಗಳು ಹೀಗಿರುತ್ತೆ, ಬನ್ನಿ ನಡಿ. ಸಹಜವಾಗಿ ಕೃಷ್ಣ ಸಾಲಿಗ್ರಾಮಗಳು ಹೀಗಿರುತ್ತೆ. ಇದನ್ನು ಸುದರ್ಶನ ಸಾಲಿಗ್ರಾಮ ಅಂತ ಕರೀತಾರೆ. ಇದೊಂದಿದೆ ನೋಡಿ, ಇಲ್ಲಿ ಬನ್ನಿ. ಈ ಸುದರ್ಶನ ಸಾಲಿಗ್ರಾಮದ ಇನ್ನೊಂದು ಭಾಗ ಇದೆ ನೋಡಿ, ಇಲ್ಲಿದೆ ನೋಡಿ, ಹೀಗೆ ಕೂತ್ಕೊಳ್ಳುತ್ತೀವಿ. ನೋಡಿ, ಇದು ಒಂದೇ ಕಲ್ಲಿನಲ್ಲಿ ಆಗಿರುವಂತಹ ಸುದರ್ಶನ ಸಾಲಿಗ್ರಾಮ. ಹೀಗೆ ಸಾಲಿಗ್ರಾಮಗಳು ಅಂದರೆ ಬರೀ ಗುಂಡು ಕಲ್ಲುಗಳು ಅಂತ ತಿಳ್ಕೊಬೇಡಿ ನೀವು. ಇದು ಎಲ್ಲೂ ಊಹೆಗೂ ನಿಲುಕದ ಕಲ್ಲಿನ ಒಳಗಡೆ ಒಳ್ಳೆ ಶಂಕ ಹುಳದ ರೀತಿಯಲ್ಲಿ ಫಾರ್ಮೇಷನ್ ಆಗಿರೋದನ್ನು ಸಾಲಿಗ್ರಾಮ ಅಂತ ಕರೀತಾರೆ. ಇದನ್ನು ಸುದರ್ಶನ ಸಾಲಿಗ್ರಾಮ ಅಂತ ಕರೆದ್ರು. ಈ ರೀತಿ ಅನೇಕ ವಿಶೇಷ ಶಂಕಗಳು ಹೀಗಾಗುತ್ತೆ. ತುಂಬ ತುಂಬ ಧನ್ಯವಾದ ಹೇಳಿದೆ, ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.